ತುಮಕೂರಿನಲ್ಲಿ ಬಸ್ ಪ್ರಯಾಣ ಮಾಡಬೇಕು ಅಂದ್ರೆ ಪ್ರಯಾಣಿಕರು ತುಸು ಹೆಚ್ಚೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಬಸ್ ಸ್ಟ್ಯಾಂಡ್ಗೆ ಹೋಗುವ ಪ್ರಯಾಣಿಕರಿಗೆ ಕದಿಮರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಪ್ರಯಾಣಿಕರ ಸೋಗಿನಲ್ಲಿ ಬಂದು ಕನ್ನ ಹಾಕ್ತಾರೆ. ಇತ್ತೀಚೆಗೆ ಕಳ್ಳರ ತಾಣವಾಗಿದೆ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಅನ್ನೋ ಆರೋಪ ಇದೆ. ಬೆಲೆಬಾಳುವ ಮೊಬೈಲ್ಗಳು ಪರ್ಸ್ಗಳು ಇವರ ಟಾರ್ಗೆಟ್ ಆಗಿದೆ. ಕ್ಷಣಾರ್ಧದಲ್ಲೇ ತಮ್ಮ ತಮ್ಮ ಕೈಚಳಕ ತೋರಿ ಎಸ್ಕೇಪ್ ಆಗ್ತಿದ್ದಾರಂತೆ ಪಿಕ್ ಪಾಕೆಟರ್ಸ್. ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ಹೆಚ್ಚಾದ ಕಳ್ಳತನ ನೋಡಿ. ಇತ್ತೀಚೆಗೆಲ್ಲ ಪಿಕ್ ಪಾಕೆಟ್ಗಳು ಬಹಳ ಕಮ್ಮಿ ಆಗಿದೆ, ಬಹಳ ಕಮ್ಮಿ ಆಗಿದೆ. ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಪಿಕ್ ಪಾಕೆಟರ್ ಸುದ್ದಿ ಕೇಳಿಯೇ ಕಮ್ಮಿ. ಅಲ್ಲಲ್ಲಿ ಸರಗಳತನ ಆಗುತ್ತೆ, ಮೊಬೈಲ್ ಕಳ್ಳತನ ಆಗುತ್ತೆ, ಆ ರೀತಿ ಎಲ್ಲ. ಆದರೆ ಈ ಪಿಕ್ ಪಾಕೆಟರ್ಸ್ ಬಸ್ನಲ್ಲಿ ಹಿಂದೆ ಬಹಳ ದೊಡ್ಡ ಹಾವಳಿ ಇತ್ತು, ಆ ರಿಸ್ಕಿ ಕೆಲಸವನ್ನು ಬಿಟ್ಟಿದ್ದಾರೆ ಅಂತ ಅಂದುಕೊಂಡ್ರೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಪೊಲೀಸರಿಗೂ ಕೂಡ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆಯಂತೆ. ಹೀಗಾಗಿ ಅನೇಕರು ಕೂಡ ಹಣವನ್ನು ಕಳೆದುಕೊಂಡಿದ್ದಾರೆ, ಮೊಬೈಲ್ ಕಳೆದುಕೊಂಡಿದ್ದಾರೆ, ಬೆಲೆಬಾಳುವ ಚಿನ್ನಾಭರಣಗಳನ್ನು ಕೂಡ ಕಳೆದುಕೊಂಡಿದ್ದಾರೆ. ಇದು ತುಮಕೂರಿನ ಕತೆ, ತುಮಕೂರಿನ ಕಳ್ಳರ ಕತೆ, ತುಮಕೂರಿನ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಕಳ್ಳರ ತಾಣವಾಗಿ ಮಾರ್ಪಟ್ಟಿದೆ. ಇತ್ತೀಚೆಗೆ ಕಳ್ಳತನಗಳು ತುಂಬಾ ಜಾಸ್ತಿನೇ ಆಗ್ತಾ ಇದ್ದಾವೆ. ರೀಸೆಂಟ್ ಆಗಿ ನನ್ನ ಪರ್ಸ್ ಕೂಡ ಕಳೆದೋಯ್ತು. ಅದರೊಳಗಡೆ ಎಟಿಎಂ ಕಾರ್ಡ್, ಕಾಲೇಜಿಗೆ ಸಂಬಂಧಪಟ್ಟ ಐಡಿ, ಅಮೌಂಟು ಎಲ್ಲ ಇತ್ತು. ಅದು ಕೂಡ ಕಳ್ಳತನ ಆಗಿದೆ. ಮೊನ್ನೆ ನನ್ನ ಫ್ರೆಂಡ್ ಮೊಬೈಲ್ ಕೂಡ ಕಳ್ಳತನ ಆಯಿತು. ಹಾಗಾಗಿ ಯಾರು ಸಂಬಂಧಪಟ್ಟವರು ಕ್ರಮ ಕೈಗೊಳ್ತಾ ಇಲ್ಲ. ಇತ್ತೀಚೆಗೆ ಕೇಳ್ಪಟ್ಟೆ ಸರಗಳ್ತನ, ಹಾಗೆ ಬೈಕು ಪ್ರಯಾಣಿಕರು ನಿಲ್ಲಿಸಿರ್ತಾರೆ, ಬೆಳಗ್ಗೆ ನಿಲ್ಲಿಸಿರ್ತಾರೆ, ಸಂಜೆ ಅಷ್ಟೊತ್ತಿಗೆ ಅದು ಬೈಕ್ ಇದೆಲ್ಲ ಕಳ್ತನ ಆಗ್ತಾ ಇದೆ. ನಂತರ ಕೆಲವೊಂದು ರೂಟ್ಗಳಿಗೆ ಬಸ್ಗಳನ್ನ ಸರಿಯಾಗಿ ಆಗ್ತಾನೆ ಇಲ್ಲ, ಒಂದು ಇಲ್ಲ ಎರಡು ಬಸ್ಗಳನ್ನ ಆಗ್ತಾ ಇದ್ದಾರೆ. ತುಂಬ ರಶ್ ಆಗ್ತಾ ಇದೆ, ಅದರಿಂದ ಕಳ್ತನಗಳು ಜಾಸ್ತಿ ಆಗ್ತಾ ಇದ್ದಾವೆ. ಆಮೇಲೆ ಸ್ಟೂಡೆಂಟ್ಸು ಪಾಸ್ಗಳನ್ನ ಮಾಡಿಸಿರ್ತಾರೆ, ಅದು ಕೂಡ ಕಳ್ತನ ಆಗ್ತಾ ಇದೆ. ಮತ್ತೆ ರಿಟರ್ನ್ ಅದನ್ನು ಪಾಸ್ ಮಾಡಿಸ್ಕೊಳಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟವರು ಮೇಲಧಿಕಾರಿಗಳು ಯಾರಿಗೂ ಕೂಡ ಎಚ್ಚರ ವಹಿಸ್ತಾ ಇಲ್ಲ. ಇಲ್ಲೇ ಹತ್ರ ಪೊಲೀಸ್ ಸ್ಟೇಷನ್ ಕೂಡ ಇದೆ, ಓಪಿ. ಹಾಗಾಗಿ ಕಳ್ತನಗಳು ಇನ್ನೂ ಜಾಸ್ತಿ ಆಗ್ತಾನೆ ಇದ್ದಾವೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಎಸಿ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸಂತೋಷ್, ನಮ್ಮ ಕರ್ನಾಟಕದಲ್ಲಿ ಇತ್ತೀಚೆಗೆ ನಾನಂತೂ ಕೇಳಿಲ್ಲ ರೋಡ್ ರಾಬರಿ, ಡೆಕಾಯಿಟಿ ಅಥವಾ ಈ ರೀತಿ ಪಿಕ್ ಪಾಕೆಟು ಇವೆಲ್ಲ ಕೂಡ ಬಹಳ ದಿನಗಳ ಕಾಲ ಕೇಳಿಲ್ಲ. ಒಂದು ಸ್ವಲ್ಪ ಬದಲಾಗ್ತಿದೆ ಕರ್ನಾಟಕ, ಇಲ್ಲೆಲ್ಲೂ ಕೂಡ ಕಳ್ಳರ ಹಾವಳಿ ಕಮ್ಮಿ ಆಗ್ತಾ ಇದೆ, ಅವರವರ ಪಾಡಿಗೆ ಸ್ವಾವಲಂಬನೆ ದುಡ್ಕೊಂಡು ತಿಂತಾ ಇದ್ದಾರೆ ಅಂತ ಅಂದ್ಕೊಳ್ತಿದ್ವಿ. ತುಮಕೂರಿನ ಕತೆ ಹಿಂಗ್ಯಾಕಾಯ್ತು ಅಂತ ದಶರಥ್, ಖಂಡಿತವಾಗ್ಲೂ ಕೂಡ ಏನು ಈಗಾಗಲೇ ಕೂಡ ಒಂದು ವಿಶೇಷವಾದಂತ ತಂಡವನ್ನು ಕೂಡ ತುಮಕೂರು ಪೊಲೀಸರು ರಚಿಸಿರ್ತಕ್ಕಂಥ, ಅಂದ್ರೆ ತುಮಕೂರಿನಲ್ಲಿ ದಿನ ಪ್ರತಿದಿನ ಕಳ್ಳರ ಹಾವಳಿ ಕೂಡ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ತುಮಕೂರು ನಗರದಾದ್ಯಂತ ಸಿಸಿ ಕ್ಯಾಮ್ರಾಗಳು ಕೂಡ ಇದೆ. ಸ್ಮಾರ್ಟ್ ಸಿಟಿ ಕೆಲಸಗಳು ಕಾರ್ಯಗಳು ನಡೆದಿರೋದ್ರಿಂದ ಮೂಲೆ ಮೂಲೆಯಲ್ಲೂ ಕೂಡ ಸಿಸಿ ಕ್ಯಾಮ್ರಾನ ಹಾಕಿದ್ರು. ಆ ಎಲ್ಲಾ ಸಿಸಿ ಕ್ಯಾಮ್ರಾಗಳು ಹಾಕಿದ್ರು ಕೂಡ ಸಿಸಿ ಕ್ಯಾಮ್ರಾವನ್ನು ಕಣ್ ತಪ್ಪಿಸಿ ಕಳ್ಳತನಕ್ಕೆ ಕಳ್ಳರು ಕೂಡ ಚೋರರು ಮುಂದಾಗಿರ್ತಕ್ಕಂಥ, ಅದರಲ್ಲೂ ಕೂಡ ಪ್ರಮುಖವಾಗಿ ಒಂದಷ್ಟು ಹಾಟ್ಸ್ಪಾಟ್ ಗಳನ್ನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅತಿ ಹೆಚ್ಚು ಜನಸಾಂದ್ರತೆ ಎಲ್ಲಿರುತ್ತೋ ಅಲ್ಲಿ ಏನು ಹೋಗುವಂತ ಪ್ರಯಾಣಿಕರ ನೆಪದಲ್ಲಿ ಬಸ್ಗಳನ್ನು ಹತ್ತೋದು, ಅವರ ಒಂದು ಏನು ಜಾಬ್ಗೆ ಕತ್ತರಿ ಹಾಕುವಂತ ಕೆಲಸವನ್ನು ಮಾಡೋದು, ಜಾಬ್ನಲ್ಲಿದ್ದಂತ ಮೊಬೈಲ್ಗಳನ್ನ ಕದಿಯೋದು, ಜೊತೆಗೆ ವಿದ್ಯಾರ್ಥಿಗಳ ಬ್ಯಾಗ್ ನಲ್ಲಿರ್ತಕ್ಕಂತ ಅಮೌಂಟ್ ಗಳನ್ನ ತೆಗೆಯೋದು, ಜೊತೆಗೆ ವಿದ್ಯಾರ್ಥಿಗಳ ಪಾಸ್ಗಳನ್ನು ಕೂಡ ಬಿಡ್ತಾ ಇಲ್ಲ. ಆ ಒಂದು ಲೆಕ್ಕಾಚಾರಕ್ಕೆ ಕಳ್ಳರು ಕೂಡ ಇಳಿದಿರ್ತಕ್ಕಂಥದ್ದು. ಸುಮಾರು ಈ ಒಂದು ವಾರದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಕೂಡ ತುಮಕೂರಿನ ನಗರದಲ್ಲಿ ನಡೆದಿರ್ತಕ್ಕಂಥದ್ದು. ದೂರಿನ ಒಂದು ಸರ್ಮಾಲೆ ಕೂಡ ಪೊಲೀಸರಿಗೆ ಬಂದಿರತಕ್ಕಂಥದ್ದು. ಪೊಲೀಸರಿಗೆ ಇದು ಒಂದು ಬಿಸಿಯ ಒಂದು ತಲೆನೋವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಏನು ಕಳ್ಳರ ಒಂದು ಹಾವಳಿ ಕೂಡ ಕಮ್ಮಿ ಆಗಿತ್ತು. ನಗರ ಭಾಗವನ್ನು ಹೊರತುಪಡಿಸಿ ತಾಲೂಕಿನಾದ್ಯಂತ ಸಣ್ಣ ಪುಟ್ಟ ಏನು ಕಳ್ಳತನದ ಒಂದು ಪ್ರಕರಣ ಕೂಡ ಬೆಳಕಿಗೆ ಬರ್ತಾ ಇದ್ವು. ಆದ್ರೆ ಈ ಒಂದು ವಾರದಿಂದ ನಾವು ತುಮಕೂರಿನ ನಗರದಲ್ಲಿ ನೋಡೋದಾದ್ರೆ ಅತಿ ಹೆಚ್ಚು ಪ್ರಕರಣ ಕೂಡ ಬೆಳಕಿಗೆ ಬಂದಿರತಕ್ಕಂಥದ್ದು ದಶರಥ್. ಎಸ್ ಸರ್, ಥ್ಯಾಂಕ್ ಯು ಸಂತೋಷ್.